ಈಗಾಗಲೇ ಕಂಬಿ ಹಿಂದಿರುವಂತಹ ದರ್ಶನ್ಗೆ ಕೇವಲ ರೇಣುಕಾಸ್ವಾಮಿ ಪ್ರಕರಣ ಮಾತ್ರ ಅಲ್ಲ, ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. 3 ವರ್ಷದ ಹಿಂದೆ ನಿರ್ಮಾಪಕರೊಬ್ಬರಿಗೆ ಹಾಕಿದ್ದಂತಹ ಬೆದರಿಕೆ ಈಗ ಕಾಟೀರನಿಗೆ ಮುಳ್ಳಾಗಿದೆ. ತ್ವರಿತ ತನಿಖೆಗಾಗಿ ಡಿಸಿಪಿಗೆ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ಇದರ ನಡುವೆ 72 ದಿನಗಳ ಬಳಿಕ, ಅಂದರೆ ಅರೆಸ್ಟ್ ಹಾಕಿ ಜೈಲು ಸೇರಿ 72 ದಿನಗಳ ಬಳಿಕ ಜಾಮೀನಿಗೆ A1 ಪವಿತ್ರಗೌಡ ಅರ್ಜಿ ಸಲ್ಲಿಸಿದ್ದಾರೆ. 2021ರಲ್ಲಿ ಆವಾಜ್, ಈಗ ಕಂಬಿ ಹಿಂದೆ ಟೆನ್ಷನ್. ತ್ವರಿತ ತನಿಖೆಗಾಗಿ ಡಿಸಿಪಿಗೆ ಪತ್ರ ಬರೆದ ಪೊಲೀಸರು. ಮೂರು ವರ್ಷದ ಹಿಂದೆ ನಿರ್ಮಾಪಕರೊಬ್ಬರಿಗೆ ಫೋನ್ನಲ್ಲೇ ದಾದಾಗಿರಿ ತೋರಿಸಿದ್ದ ದರ್ಶನ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಸಿನಿಮಾ ಮಾಡೋ ವಿಷಯಕ್ಕೆ ನೀನೇಗಿರಲ್ಲ ಅಂತಾನು ಆವಾಜ್ ಬಿಟ್ಟಿದ್ದ ದರ್ಶನ್ಗೆ ಆವತ್ತು ಆಡಿದ್ದ ಒಂದೊಂದು ಮಾತಿಗೂ ಇವತ್ತು ಬೆಲೆ ತೆರೋ ಪರಿಸ್ಥಿತಿ ಬಂದಿದೆ. ಸ್ವಾಮಿ ಕೊಲೆ ಕೇಸ್ನ ಜೊತೆಗೆ ನಿರ್ಮಾಪಕ ಭರತ್ಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣವು ಕೊರಳು ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ. ಸ್ವಾಮಿ ಕೊಲೆ ಕೇಸ್ ಜೊತೆಗೆ ನಿರ್ಮಾಪಕ ಭರತ್ಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣದ ತನಿಖೆಯನ್ನ ಆದಷ್ಟು ಬೇಗ ನಡೆಸುವಂತೆ ಪೊಲೀಸರೇ ಮನವಿ ಮಾಡಿದ್ದಾರೆ. ಪಶ್ಚಿಮ ವಿಭಾಗದ ಡಿಸಿಪಿಗೆ ಪತ್ರ ಬರೆಯಲಾಗಿದ್ದು ಎನ್ಸಿಆರ್ ಮಾಡಿದ್ದ ಕೇಸ್ಗೆ ಮರುಜೀವ ಬಂದಂತಾಗಿದೆ. 2021ರಲ್ಲಿ ನಿರ್ಮಾಪಕ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅನ್ನೋ ಚಿತ್ರದ ಶೂಟಿಂಗ್ ಶುರು ಮಾಡಿದ್ರು. ಈ ಸಿನಿಮಾದಲ್ಲಿ ನಾಯಕನಾಗಿ ಧ್ರುವನ್ ಅಲಿಯಾ ಸೂರಜ್ ಕಾಣಿಸಿಕೊಂಡಿದ್ರು. ಆದ್ರೆ ಸಿನಿಮಾ ಸೆಟ್ಟೇರಿದ 9ನೇ ದಿನಕ್ಕೆ ಶೂಟಿಂಗ್ ನಿಲ್ಲಿಸಲಾಗಿತ್ತು. ದುಡ್ಡಿಲ್ಲ, ಶೂಟಿಂಗ್ ಆಗಲ್ಲ ಅಂತ ನಿರ್ಮಾಪಕ ಭರತ್ ಹಿಂದೇಟು ಹಾಕಿದ್ರು. ಆಗ ಮಧ್ಯ ಪ್ರವೇಶ ಮಾಡಿದ್ದ ದರ್ಶನ್ ಸಾಲ ಕೊಡಿಸ್ತೀನಿ, ಸಿನಿಮಾ ಮುಗಿಸಿ ಎಂದಿದ್ರು. ಅಷ್ಟೇ ಅಲ್ಲ, ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಂದು ಎನ್ಸಿಆರ್ ಆಗಿದ್ದ ಪ್ರಕರಣಕ್ಕೆ ಈಗ ಮರುಜೀವ ಬಂದಿದೆ. ಬೇಗ ವಿಚಾರಣೆ ಮಾಡಿಸುವಂತೆ ಕೆಂಗೇರಿ ಪೊಲೀಸರು ಡಿಸಿಪಿಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಜೈಲಿನಲ್ಲಿರುವ ದರ್ಶನ್ ಹೇಳಿಕೆ ಪಡೆಯೋದಕ್ಕೆ ಖಾಕಿ ಪಡೆ ತಯಾರಿ ನಡೆಸಿದೆ. ಅಷ್ಟೇ ಅಲ್ಲ, ದರ್ಶನ್ ಆಪ್ತ ನಾಗರಾಜ್ ಹೇಳಿಕೆಯನ್ನು ಪಡೆಯೋ ಸಾಧ್ಯತೆ ಇದೆ. ಇನ್ನು ನಿರ್ಮಾಪಕರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಯಾರಿಗೆಲ್ಲ ಸಂಕಷ್ಟ ಎದುರಾಗಲಿದೆ ಅಂತ ನೋಡೋದಾದ್ರೆ, ನಟ ದರ್ಶನ್ ತೂಗುದೀಪ, ದರ್ಶನ್ ಆಪ್ತ ನಾಗರಾಜ್, ನಿರ್ದೇಶಕ ಅನೂಪ್ ಆಂಟನಿ, ಕ್ಯಾಮರಾಮನ್ ಅರುಣ್ ಸುರೇಶ್ ಹಾಗೂ ನಾಯಕ ಧ್ರುವನ್ ಅಲಿಯಾ ಸೂರಜ್ ವಿರುದ್ಧ ದೂರು ದಾಖಲಾಗಿದೆ. ಇವತ್ತು ಹುಣ್ಣಿಮೆ ಪ್ರಯುಕ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೂಜೆ ಮಾಡಿಸಿದ್ರು. ಆಮೇಲೆ ವಿಜಯಲಕ್ಷ್ಮಿ ಮಗ ವಿನೇಶ್ ಹಾಗೂ ಸಹೋದರ ದಿನಕರ್ ಜೊತೆ ಜೈಲಿಗೆ ಬಂದು ದರ್ಶನ್ ಆರೋಗ್ಯ ವಿಚಾರಿಸಿದ್ರು. ಮಗನನ್ನ ನೋಡ್ತಿದ್ದಂತೆ ದರ್ಶನ್ ಕಣ್ಣೀರು ಹಾಕಿದಾಗ ಧೈರ್ಯ ತುಂಬಿದ ದಿನಕರ್ ಹಾಗೂ ವಿಜಯಲಕ್ಷ್ಮಿ ಮುಂದಿನ ಕಾನೂನಿನ ಹೋರಾಟದ ಬಗ್ಗೆ ಹೇಳಿ ಬಂದಿದ್ದಾರಂತೆ. ಕಂಬಿ ಹಿಂದೆ ಸೇರಿದ್ರು ಗೌಡ್ತಿ ಕತ್ತು ಗೈರತ್ತು. ಇವತ್ತು ರಕ್ಷಾ ಬಂಧನ ಆಗಿರೋದ್ರಿಂದ ಒಂದಿಷ್ಟು ಮಹಿಳೆಯರು ಜೈಲುವಾಸಿಗಳ ಜೊತೆ ರಕ್ಷಾ ಬಂಧನ ಹಬ್ಬ ಆಚರಣೆ ಮಾಡಿದ್ದಾರೆ. ಎಲ್ಲಾ ಮಹಿಳಾ ಜೈಲುವಾಸಿಗಳಿಗೆ ರಾಖಿ ಕಟ್ಟಿ ಸಿಹಿ ಹಂಚಿದ್ದಾರೆ. ಎಲ್ಲರೂ ಬಂದು ರಾಖಿ ಕಟ್ಟಿಸಿಕೊಂಡ್ರೆ ಪವಿತ್ರ ಗೌಡ ಮಾತ್ರ ಜೈಲು ಕೊಠಡಿ ಬಿಟ್ಟು ಹೊರಬಂದಿಲ್ಲ. ಆದ್ರೆ ಈ ವೇಳೆ ಜೈಲಿನಲ್ಲೇ ಇದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಾಖಿ ಕಟ್ಟಿಸಿಕೊಂಡಿದ್ದಾರೆ. ದರ್ಶನ್ ಮಗ ಕೂಡ ರಾಖಿ ಕಟ್ಟಿಸಿಕೊಂಡು ಶುಭ ಕೋರಿದ್ದಾರಂತೆ. ಅವರು ಪವಿತ್ರ ಕೂಡ ಅವ್ರು ಕೆಳಗೆ ಬರಲಿಲ್ಲ, ಕಟ್ಸ್ಕೊಳ್ಳೋದಕ್ಕೆ ಅವರು ರೂಮಿಂದ ಕೆಳಗಡೆ ಬರಲಿಲ್ಲ. ಬಟ್ ಬೇರೆಯವರೆಲ್ಲರೂ ಬಂದರು, ವೈಫ್ ಬಂದಿದ್ರು, ಮಗ ಬಂದಿದ್ರು, ತಮ್ಮನೂ ಬಂದಿದ್ರು, ಅವರು ಕಟ್ಟಿದ್ವಿ. ದರ್ಶನ್ ವೈಫ್ ಆಗಲಿ ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ವಿನಯವಾಗಿ ಮಾತಾಡ್ತಾರೆ. 72 ದಿನಗಳ ಬಳಿಕ ಜಾಮೀನಿಗೆ ಪವಿತ್ರ ಗೌಡ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಹಾಗೂ A1 ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಿಸಿಹೆಚ್ 57ನೇ ನ್ಯಾಯಾಲಯದಲ್ಲಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿನ್ ಅರ್ಜಿ ಸಲ್ಲಿಸಿದ್ದಾರೆ. 72 ದಿನಗಳ ಬಳಿಕ ಚಾರ್ಜ್ಶೀಟ್ ಸಲ್ಲಿಸುವ ಹೊತ್ತಲ್ಲಿ ಪವಿತ್ರ ಗೌಡ ಜಾಮೀನು ಮೊರೆ ಹೋಗಿದ್ದಾರೆ. ಇನ್ನು 22ನೇ ತಾರೀಕಿನಂದು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಟ್ಟಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಗಂಡಾಂತರದ ಮೇಲೆ ಗಂಡಾಂತರ ಎದುರಾಗ್ತಿದ್ದು, ಕಂಬಿ ಹಿಂದಿನ ಕಾಟೇರನಿಗೆ ಕಾನೂನು ಉರುಳು ಬಿಗಿಯಾಗ್ತಿರೋದಂತೂ ಸುಳ್ಳಲ್ಲ. ಮಂಜುನಾಥ್, ಕ್ರೈಂ ಬ್ಯೂರೋ, News 18, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.